ಒಡವೆ ಇತ್ತು ಸರ್, ಒಡವೆ ಒಡವೆಗಳು ಮಾರ್ಕೊಬಿಟ್ಟಿತ್ತು ಸರ್. ಏನು ಒಂದು ರೂಪಾಯಿ ಇಲ್ಲ ಕೇಳಿದ್ರೆ ಒಡೆಯಕ್ಕೆ ಬರ್ತಾರೆ ಅವರು. ಅದನ್ನು ವಿಡಿಯೋ ಮಾಡ್ಕೊಂಡು ವಿಡಿಯೋ ಏನಂತಾರೆ ಗೊತ್ತಾ, ಇದು ಬಂಗಾರಪೇಟೆ ಸಿಟಿಯಲ್ಲಿ ಮನೆ ಇದ್ರೆ ಲೋನ್ ಕೊಡ್ತೀವಿ ಅಂತ ಈ ಥರ ಹೇಳ್ತಾ ಇದ್ದಾರೆ. ಬೇರೆಯವರು ವಿಲೇಜಲ್ಲಿ ಇರೋವರಿಗೆ ಎಲ್ಲ ಕೊಟ್ಟಿದ್ದಾರೆ, ನಮ್ಗೆ ಕೊಟ್ಟಿಲ್ಲ. ಸಿಟಿಯಲ್ಲಿ ತಮ್ಮ ಎಲ್ಲ ಸಿಟಿಯಲ್ಲಿ ಸರ್ ತರೋದು ಇಲ್ಲ, ಮೊದಲು ನಮ್ಗೆ ಹೇಳ್ಬಿಟ್ಟಿದ್ರೆ ನಾವು ಇಲ್ಲಿ ಲೋನ್ ತಂಡಿಗೆ ನಾವು ಬರ್ತಾ ಇಲ್ಲ. ನಾವು ಎಷ್ಟು ಲಕ್ಷ ಲೋನ್ ಸರ್? ಅದು ಎಷ್ಟು ಲಕ್ಷ ಲೋನ್? ಟೋಟಲ್ 87 ಲಕ್ಷ ಅದು ಪ್ರಾಜೆಕ್ಟ್ ಕೊಟ್ಟಿರೋದು. ಅವರೆಲ್ಲ ಒಪ್ಕೊಂಡಿದ್ರು ಸರ್, ಮುಂದಿನ ಮೇಲೆ ಒಪ್ಕೊಂಡಿದ್ರು ಆಯ್ತು. ಸಿ ಎಂ ಕಡೆಯಿಂದ ಚೆಕ್ ಕೊಡ ಸರ್, ಸಿ ಎಂ ಕಡೆ ಚೆಕ್ ಕೊಟ್ಟಿದ್ದಾರೆ ಅಂತ ಎಲ್ಲ ಒಪ್ಕೊಂಡಿದ್ದು. ಲೀಗಲ್ ಕರೆಕ್ಟಾಗಿ ಇದ್ರೆ ಮಾತ್ರ ಇವ್ರು ಕೊಡೋಕ್ಕಾಗೋದು, ಇಲ್ಲೇ ಇವ್ರು ಕೊಡೋಕ್ ಚಾನ್ಸೇ ಇಲ್ಲ. ಇವರು ಫಸ್ಟ್ ಖರ್ಚು ಮಾಡ್ಬೇಕು ಅಂತ ಖರ್ಚು ಮಾಡಿದ್ರು ಸರ್. ನಾವೀಗ ಎಷ್ಟು ಕೊಟ್ಟಿದ್ದಾರೆ ಅವ್ರಿಗೆ ಯಾರು ಸರ್? ಇವ್ರಿಗೆ ಬ್ಯಾಂಕ್ ಅವ್ರಿಗೆ ಸರ್, ಅವರು ಕಮಾಂಡ್ ಪೋಸ್ಟ್ ಇವರು ನಮ್ಗೆ ಲಂಚ ಕೇಳ್ತಾ ಇದ್ದಾರೆ ನಮ್ಗೆ ಅವರು. ಅದೇ ಎಷ್ಟು ಕೇಳಿದ್ರು ಅಂತ? 2 ಲಕ್ಷ ಕೇಳ ಸರ್ ಫಸ್ಟ್. ಮೇರೆ ಮೇಲೆ ಮೊದಲಿದ್ದ ಸರ್ ಮೇರೆ 2 ಲಕ್ಷ ನಾನು ಕೇಳಿದ್ರು. ನಾನು ಇದ್ಕೊಂಡು ನಾನೇ ತಿಳಿಸ ಕೊಡಕ್ಕೆ ಸರ್, ಇದಕ್ಕೆಲ್ಲ ಖರ್ಚು ಮಾಡ್ಬಿಡಿ ಸರ್. ಬೇಕಾದ್ರೆ ಹೆಂಗೆ ಕೊಡ್ಬೇಕು ನಂಗೆ ಲಂಚ್ ಅಂದ್ರೆ ಏನು ಸರ್? ನಂಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲ ಫೀಸ್ ಏನಿದೆ ಎಲ್ಲ ಫೀಸ್ ಪ್ರಕಾರ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಬೋದು. ಲಂಚ ಕಳೆದು ಏನು ಲಂಚ್ ಬೆಳಿಗ್ಗೆ ನೀವು ಅದೇ ಮಾಡ್ಕೊಂಡು ಮಾಡ್ಕೊಬಿಡಿ ನೋಡೋಣ. ಅದನ್ನ ಇಬ್ಬರು ಕೊಟ್ಟಿದ್ದಾರೆ ಸರ್, ನಮಗೆ ಕೊಟ್ಟಿಲ್ಲ. ಮೊದಲನೇ ಮೇಜರ್ ಪಾಪ ಅವ್ರು ನಾವೆಲ್ಲ ರೆಡಿ ಮಾಡ್ಕೊಟ್ರು, ಅವ್ರ ಮೇಲೆ ಸುಮ್ ಸುಮ್ಮನೆ ಇದು ಮಾಡ್ಬಿಟ್ಟು ಅದು ಮಾಡ್ತಾರೆ. ಅದೇನು ಮತ್ತೆ ನಮ್ಗೆ ಗೊತ್ತಲ್ಲ, ಇವ್ರು ಕೇಳಿದ್ರೆ ಲಂಚ ಕೊಡ ಅಂತ ಹೇಳ್ತಾರೆ. ಈ ಸೂರಿಟಿಗೆ ನಂದು ಕಡಿಮೆ ಇತ್ತು, ಸೂರಿಟಿಗೆ ಇವರು ಸೂರಿಟಿ ಕೊಟ್ಟಿದ್ದಾರೆ, ಇನ್ನೊಬ್ರು ಫ್ರೆಂಡ್ ಕೊಟ್ಟಿದ್ದಾರೆ. ಅವರು ಹೇಳಿದ್ದಾರೆ ಇವ್ರು ಹೋಗ್ಬಿಟ್ಟು, ಅವ್ರು ಏನು ಕೆಸ್ಟ್ ಅಂತ ಕೇಳಿದ್ದಾರೆ. ಅವರು ಎಸ್ ಸಿ ಅಂತ ಕೇಳಿದ್ದಾರೆ. ಅವರು ನೀವು ಜನರಲ್ ಅಲ್ಲ, ಅವ್ರಿಗೆ ಹೆಂಗೆ ಕೊಡಕ್ಕೆ ಹೋಗ್ತೀರಿ ನೀವು ಎಸ್ ಸಿ ಅವ್ರಿಗೆ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ರು ಅವರು ನಮಗೆ ಸುಮಾರು ಜನ ಹೇಳಿಲ್ಲ. ಯಾಕೆ ಹೇಳಿದ್ರೆ ಅಸಮ ಗಲಾಟೆ ಮಾಡ್ಕೊಬಿಡ್ತಾರೆ ಅಂದ್ಬಿಟ್ಟು ನಂಗೆ ಹೇಳಕ್ ಹೋಗಿಲ್ಲ. ಅವರು ಇವಾಗ ನಂಗೆ ಹೇಳಿದ್ರು, ನಮ್ಮ ಮನೆ ಹೋಲ್ಸಿಲ್ ಬಂದಿದ್ರು, ಬಂದಾಗ ಏನು ಕೆಸ್ಟ್ ಅಂತ ಕೇಳಿದ್ರು. ಎಸ್ ಸಿ ಅಂತ ನಾನು ಹೇಳಿದೆ, ನೀವು ಜನರಲ್ ಅಲ್ವಾ, ಜನರಲ್ ಎಸ್ ಸಿಗೆ ಹೆಂಗೆ ನೀವು ಸೆಕ್ಯೂರಿಟಿ ಕೊಡ್ತೀರಾ ಅಂತ ಅವ್ರು ಹೇಳಿದ್ರು. ಅಂತ ರಿಲೇಷನ್ ಬರಲ್ವಾ, ನಿಮ್ ರಿಲೇಷನ್ ಬರಲ್ವಾ ಅಂತ. ಆಮೇಲೆ ಇವ್ರ ಮಂತ್ ಅವ್ರ ಮಂತ್ ಕೇಳಿದೆ, ಎಸ್ ಸಿ ಕ್ಯಾಸ್ಟ್ ಬಗ್ಗೆ ನಾನು ಕೇಳಿಲ್ಲ ಸರ್, ಅವ್ರು ನಮಗೆ ಸೆಕ್ಯೂರಿಟಿ ಕೊಡ್ತಾ ಇದಾರಲ್ಲ, ಕೊಡ್ಬೋದಲ್ಲ, ಯಾಕೆ ನೀವು ಕೊಡಬಾರ್ದು ಅಂತ ಕೇಳಿದ್ರು ನಾನು. ಅವ್ರೇನಂದ್ರೆ ಬೇರೆಯವ್ರಿಗೆ ಸೆಕ್ಯೂರಿಟಿ ಕೊಟ್ಟರೆ ಆಗಲ್ಲ, ಅದು ರಿಲೇಷನ್ ಸೆಕ್ಯೂರಿಟಿ ಕೊಡ್ಬೇಕು ಅಂತ ಹೇಳಿದ್ರು. ಸರ್ ರಿಲೇಷನ್ ಅಲ್ಲಿ ನಮ್ಗೆ ಯಾರು ಕೊಡೋರಿಲ್ಲ, ನಮ್ಮ ಫ್ರೆಂಡ್ಶಿಪ್ ಅಲ್ಲಿ ಎಷ್ಟೋ ಜನ ಕೊಟ್ಟಿದ್ದೀವಿ ಸರ್, ತೊಗೊಳ್ಳಿ ಸೆಕ್ಯೂರಿಟಿ ಎಲ್ಲ ಕೊಟ್ಟಿದ್ದೀವಿ. ಅವರು ಬಂದು ಇಲ್ಲಿ ಬಂದು ಸೇಲ್ ಕೂಡ ಮಾಡ್ಸ್ಕೊಂಡು ಸರ್ ಅವ್ರ ಹತ್ರ, ಇವ್ರ ಹತ್ರ ಸೇಲ್ ಮಾಡ್ಸ್ಕೊಂಡಿದ್ದಾರೆ. ಅವ್ರ ಹತ್ರ ಸುಮಾರು 20 ಸೇಲ್ ಮಾಡ್ಸ್ಕೊಂಡ್ರು, ನನ್ನ ಹತ್ರ ಒಂದು 20 ಸೇಲ್ ಮಾಡ್ಕೊಂಡಿದ್ದಾರೆ. ಇವ್ರ ಮಿಸ್ಸಸ್ ಹತ್ರ ಬಂದು 20 ಸೇಲ್ ಮಾಡ್ಕೊಂಡಿದ್ದಾರೆ. ಅದೇನು ಮಾಡ್ಕೊಡ್ತೀನಿ ಅಂತ ಅರ್ಥ ಆಗಲ್ಲ. ಬಂದು ನಮ್ಮ ಮನೆ ಹತ್ರ ಮಜಾ ಮಾಡಿ ಬಂದು ಎಲ್ಲ ಫೋಟೋ ಕೊಡಿ ಸರ್, ಅವ್ರೇ ಮಜಾ ಮಾಡಿ. ಇವ್ರು ಬಂದು ಕೇಳಿದ್ರೆ ನೀವು ಆಚೆ ಹೋಗ್ತಾರೆ. 41 ಲಕ್ಷ ಏನೋ ಬರ್ತದೆ ಸರ್. ಜೈ ಭೀಮ್ ಶ್ರೀನಿವಾಸ್ ಅಂತ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ UVHK ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರು. ಇವತ್ತೇನು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನಲ್ಲಿರುವಂಥ ಇಂಡಿಯನ್ ಬ್ಯಾಂಕ್ನ ವ್ಯವಸ್ಥಾಪಕರಾಗಿರ್ಬೋದು, ಸಿಬ್ಬಂದಿಯು ಒಂದು ದಲಿತ ವ್ಯಕ್ತಿಗೆ ಮಾಡಿರುವಂಥ ಅನ್ಯಾಯದ ಕುರಿತು ಅಂಬೇಡ್ಕರ್ UVHK ಕರ್ನಾಟಕ ಸಂಘಟನೆಯಿಂದ ಇವತ್ತೊಂದು ಪತ್ರಿಕಾ ಹೇಳಿಕೆಯನ್ನು ಇಡ್ತಾ ಇದ್ದೀವಿ. ಏನು LIM ಏನು ಸ್ಕೀಮಲ್ಲಿ 3 ವರ್ಷದ ಹಿಂದ್ಗಡೆ ಒಬ್ಬ ವ್ಯಕ್ತಿ ಇಲ್ಲಿ ಅಪ್ಲಿಕೇಶನ್ ಆಗ್ಬಿಟ್ಟು ಬ್ಯಾಂಕ್ ಸಂಬಂಧಪಟ್ಟಂತೆ ಎಲ್ಲ ಲೋನ್ ಪ್ರೊಸೆಸ್ಸನ್ನು ಸಹ ಬ್ಯಾಂಕ್ ಅವರು ಮಾಡ್ಕೊಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇವರು ಸಹ ಅದು ಅವ್ರಿಗೆ ಸಾಥ್ ಕೊಟ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಡೀಟೇಲ್ ಸಹ ಇವ್ರು ಕೊಡ್ತಾರೆ. ಯಾರೋ ಒಬ್ಬ ದಲಿತ ಸಮುದಾಯ ಸೇರುವಂಥ ವ್ಯಕ್ತಿ, ಆದರೆ ವರಲಕ್ಷ್ಮಿ ಅನ್ನೋರು. ಆದರೆ ಇವಾಗ 3 ವರ್ಷದಿಂದ ಇವ್ರನ್ನ ಸತಾಯಿಸಿ ಸುಮಾರು ಅದಕ್ಕೆ ಸಂಬಂಧಪಟ್ಟಂತೆ 15 ಲಕ್ಷ ತನಕ ಬ್ಯಾಂಕ್ ಅವ್ರು ಖರ್ಚು ಮಾಡಿಸ್ಕೊಂಡು ಇವಾಗ ಲೋನ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಇವರು ಬ್ಯಾಂಕ್ ಸಿಬ್ಬಂದಿ ಬ್ಯಾಂಕ್ ವ್ಯವಸ್ಥಾಪಕರು ಹೇಳ್ತಾರೆ. ಎಲ್ಲ ಒಂದು ಕಡೆ ಇಲ್ಲಿ ದಲಿತ ಸಮುದಾಯಕ್ಕೆ ವ್ಯಕ್ತಿಗೆ ಅನ್ಯಾಯ ಮಾಡ್ತಿದ್ದಾರೆ ಅನ್ನೋದು ನಮ್ಮ ಸಂಘಟನೆ ಒಂದು ಆರೋಪ ಆಗಿದೆ. ಯಾಕಂದರೆ ಏನು 1 ವರ್ಷದ ಹಿಂದ್ಗಡೆ ಬಸವರಾಜ ಬೊಮ್ಮಾಯಿ ಸಾಹೇಬರು ಕೂಡ ಒಂದು ಸ್ಪಷ್ಟೀಕರಣೆ ಮಾಡ್ತಾರೆ. ಒಂದು ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ ಒಂದು ಮರ್ಯಾದೆ ಕೊಡ್ತೇವೆ ಅಂತ ಅಂತ ದೊಡ್ಡ ಬ್ಯಾಂಕ್ ಆಯಿತು, ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಯಾಕಂದರೆ ಮುಖ್ಯಮಂತ್ರಿಗಳೇ ಕೊಟ್ಟಿದ್ದಾರೆ ಚೆಕ್ಕು, ಅದಕ್ಕೆ ಸಂಬಂಧಪಟ್ಟ ದಾಖಲೆ ಕೂಡ ನಮ್ಮ ಹತ್ರ ಇದೆ. ಮುಖ್ಯಮಂತ್ರಿ ಕೊಟ್ಟಿದ್ರು ಸಹ ಚೆಕ್ಕು, ಇವರು ಬ್ಯಾಂಕ್ ಅವ್ರು ಕೊಟ್ಟಿಲ್ಲ ಅಂದರೆ ಕೂಡ ಬ್ಯಾಂಕ್ ಅವರು ಎಲ್ಲೋ ಒಂದು ಕಡೆ ಈ ಲೋನ್ನ ಅವರೇ ತೊಗೊಂಬಿಟ್ಟು ತಿಂದಾಕ್ಬಿಟ್ಟಿದ್ದಾರೆ ಅನ್ನೋದು ನಮ್ಮ ಆರೋಪ ಆಗಿದೆ. ಯಾಕಂದರೆ ಎಲ್ಲ ದಾಖಲೆ ಕೂಡ ನಮ್ಮ ಹತ್ರ ಕರೆಕ್ಟ್ ಆಗೈತೆ. ದಾಖಲೆಗಳು ಸರಿಯಾಗೋದ್ರೂ ಕೂಡ ಇಲ್ಲಿ ಒಂದು ಎಸ್ ಸಿ ಸಮುದಾಯಕ್ಕೆ ಸೇರಿದ ವ್ಯಕ್ತಿಗೆ ಲೋನ್ ಮಾಡಬೇಕು ಕೊಡಬಾರ್ದು ಅನ್ನೋದು ಇವ ಒಂದು ಬ್ಯಾಂಕ್ನ ಉದ್ದೇಶ ಆಗಿದೆ. ಅದರಿಂದ ದಯವಿಟ್ಟು ಇವರೇನಾದ್ರೂ ಇವಾಗ ಒಂದು 2 ದಿನ ಹಿಂದ್ಗಡೆ ಕೂಡ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗಿದ್ರು. ಯಾಕಂದ್ರೆ ಸಾಲ ಮಾಡಿಬಿಟ್ಟು ಸಾಲಗಾರ ಮನೆ ಹತ್ರ ಬಂದಿದ್ರು, ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋದ್ರೆ ನಾವೇನು ಅವ್ರಿಗೆ ಧೈರ್ಯ ಕೊಟ್ಬಿಟ್ಟು ಇದಕ್ಕೆ ಸಂಬಂಧಪಟ್ಟಿದ್ದು ಏನೇ ಇದ್ರು ಕೂಡ ನಾವು ಬಗೆಹರಿಸಿ ಹೇಳ್ಬಿಟ್ಟು ನಮ್ಮ ಸಂಘಟನೆಯಿಂದ ಇವ್ರು ಧೈರ್ಯ ಕೊಟ್ಟಿದ್ವಿ. ಇವರೇನಾದ್ರೂ ಹೆಚ್ಚು ಕಡಿಮೆ ಆದಲ್ಲಿ ಬ್ಯಾಂಕ್ನ ನೇರವಾಗಿ ಸಿಬ್ಬಂದಿ ವ್ಯವಸ್ಥಾಪಕರಾಗಿರ್ತಾರೆ, ಸಿಬ್ಬಂದಿ ಆಗಿರ್ತಾರೆ ಅಂತ ನೇರವಾಗಿ ಹೇಳ್ತಾ ಇದ್ದೀನಿ. ಜೈ ಭೀಮ್ ಯಾರಿದ್ದಾರೆ ಸಂಘಟನೆ? ಬೇತ್ಮಂಗ್ಲ ಹೋಬಳಿ ಅಧ್ಯಕ್ಷರು ಸಂಜು, ಮತ್ತು ರಾಜ್ಯ ಕಾರ್ಯದರ್ಶಿ ಶ್ರೀನಾಥ್ ನಾಸಿಕ್, ಜಿಲ್ಲಾ ಯುವಘಟ್ಟ ಅಧ್ಯಕ್ಷ ಚರಣ್ ಗೌಡ.